ಕ್ರೇಜಿ ಕ್ವೀನ್ ರಕ್ಷಿತಾ ಸ್ಯಾಂಡಲ್ವುಡ್ ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಕ್ಷಿತಾ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿದ್ದ ಅನೇಕ ಸಿನಿಮಾಗಳನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ರು. ಅವರಿಬ್ಬರ ಕೆಮಿಸ್ಟ್ರಿ ಅಷ್ಟರ ಮಟ್ಟಿಗೆ ಸ್ಯಾಂಡಲ್ವುಡ್ ನಲ್ಲಿ ಮೋಡಿ ಮಾಡಿತ್ತು. ರಕ್ಷಿತಾ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಭಾಷೆಗಳಲ್ಲಿ ನಟಿಸುವ ಮೂಲಕ ಬಹುಭಾಷಾ ನಟಿಯಾಗಿ ಒಂದು ಕಾಲದಲ್ಲಿ ಮಿಂಚಿದ್ರು. ನಟಿ ರಕ್ಷಿತಾ ಪುನೀತ್ ಅಭಿನಯದ ಅಪ್ಪು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಪಾದಾರ್ಪಣೆ ಮಾಡಿದ್ರು. ಸ್ಟಾರ್ ನಟರಾದ ನಾಗಾರ್ಜುನ್, ಚಿರಂಜೀವಿ, ಮಹೇಶ್ ಬಾಬು, ಜೂನಿಯರ್ ಎನ್ಟಿಆರ್, ಜಗಪತಿ ಬಾಬು, ರವಿತೇಜ ಜೊತೆ ನಟಿಸಿದ್ದಾರೆ. ನಂತರ ರಕ್ಷಿತಾ ನಿರ್ದೇಶಕ ಪ್ರೇಮ್ ರನ್ನ ಪ್ರೀತಿಸಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ವಿವಾಹದ ಬಳಿಕ ಚಿತ್ರರಂಗದಿಂದ ದೂರ ಉಳಿದಿದ್ರು. ಅರೆ, ಯಾಕೆ ರಕ್ಷಿತಾ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ ಎಂದು ಯೋಚನೆ ಮಾಡ್ತಿದ್ದೀರಾ? ಆದ್ರೆ ಇದೀಗ ರಕ್ಷಿತಾ ಮತ್ತೆ ತೆರೆ ಮೇಲೆ ಬರಲು ಸಜ್ಜಾಗ್ತಿದ್ದಾರೆ. ದಶಕದ ಬಳಿಕ ತೆರೆ ಮೇಲೆ ಕ್ರೇಜಿ ಕ್ವೀನ್. ಹೌದು, ರಕ್ಷಿತಾ ಮದುವೆಯಾದ ನಂತರ ಪತಿ ಸಿನಿಮಾಗಳಿಗೆ ಬೆಂಬಲ ಕೊಡ್ತಿದ್ರು. ಈ ದಂಪತಿಗೆ ಸೂರ್ಯ ಎಂಬ ಮಗನಿದ್ದಾನೆ. ರಕ್ಷಿತಾ ಸಿನಿಮಾಗಳಿಂದ ದೂರವಿದ್ರು ಕೂಡ ಪ್ರೇಕ್ಷಕರಿಂದ ದೂರವಾಗಿಲ್ಲ. ಯಾಕಂದ್ರೆ ಹಲವಾರು ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಪ್ರೇಕ್ಷಕರ ಮುಂದೆ ಬರ್ತಿರ್ತಾರೆ. ಅಷ್ಟೇ ಅಲ್ಲದೆ ಸಿನಿಮಾಗಳಿಗೆ ಬಂಡವಾಳ ಕೂಡ ಹೂಡಿದ್ರು. ಇದೀಗ ಸಿನಿಮಾವನ್ನ ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ನಿರ್ದೇಶಕ ಪ್ರೇಮ್ ಸಾರಥ್ಯದಲ್ಲಿ ಏಕ್ ಲವ್ ಯಾ ಸಿನಿಮಾ ಮೂಡಿ ಬರ್ತಾ ಇದೆ. ಈ ಸಿನಿಮಾದಲ್ಲಿ ರಕ್ಷಿತಾ ಸಹೋದರ ರಾಣಾ ನಾಯಕನಾಗಿ ಕಾಣಿಸಿಕೊಳ್ತಿದ್ದಾರೆ. ವಿಶೇಷವೆಂದ್ರೆ ಈ ಸಿನಿಮಾವನ್ನ ರಕ್ಷಿತಾ ಅವರೇ ನಿರ್ಮಾಣ ಮಾಡುತ್ತಿದ್ದಾರೆ. ಏಕ್ ಲವ್ ಯಾ ಚಿತ್ರದಲ್ಲಿ ರಚಿತಾ ರಾಮ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇವರ ಜೊತೆಗೆ ರಕ್ಷಿತಾ ತೆರೆ ಮೇಲೆ ಬರಲಿದ್ದಾರೆ. ಡಿಂಪಲ್ ಕ್ವೀನ್ ಜೊತೆ ರಕ್ಷಿತಾ ಡ್ಯಾನ್ಸ್. ರಕ್ಷಿತಾ ನಟಿ ರಚಿತಾ ರಾಮ್ ಜೊತೆ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದಾರೆ. ಇವರಿಬ್ರು ಏಕ್ ಲವ್ಯ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಲವ್ ಫೇಲ್ಯೂರ್ ಹಾಡಿನಲ್ಲಿ ರಚಿತಾ ಮತ್ತು ರಕ್ಷಿತಾ ಒಟ್ಟಿಗೆ ಕಾಣಿಸಿಕೊಳ್ತಿದ್ದಾರೆ. ಲವ್ ಬ್ರೇಕಪ್ ಆದ ಹುಡುಗಿಯ ಸಾಂಗ್ ಇದಾಗಿದೆಯಂತೆ. ಈಗಾಗಲೇ ಹಾಡಿನ ಚಿತ್ರೀಕರಣ ಮುಗಿಯಬೇಕಿತ್ತಂತೆ. ಅದೇ ಮಳೆ ಬರ್ತಿರುವ ಕಾರಣ ಶೂಟಿಂಗ್ ಇನ್ನೂ ಮುಂದೂಡಲಾಗಿದೆ. ಸದ್ಯದಲ್ಲೇ ಹಾಡಿನ ಚಿತ್ರೀಕರಣವನ್ನ ಆರಂಭಿಸಲು ಚಿತ್ರತಂಡ ಪ್ಲಾನ್ ಮಾಡಿದೆ. ಈ ಹಾಡಿಗೆ ಮೋಹನ್ ನೃತ್ಯ ಸಂಯೋಜನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಕ್ಷಿತಾ, ಈ ಸಿನಿಮಾದ ನಿರ್ಮಾಪಕಿಯಾದರೂ ನಾನು ಚಿತ್ರದ ಹಾಡೊಂದರಲ್ಲಿ ಕಾಣಿಸಿಕೊಳ್ತೇನೆ ಅಂತ ಗೊತ್ತಿರಲಿಲ್ಲ. ಇದೊಂದು ಹಾಸ್ಯಭರಿತವಾದ ಹಾಡಾಗಿದ್ದು ಈ ಹಾಡಿನಲ್ಲಿ ರಾಣಾ, ರಚಿತಾರಾಮ್, ನಾನು ಕಾಣಿಸಿಕೊಳ್ತೇನೆ. ನಾನು ಕ್ಯಾಮ್ರಾ ಮುಂದೆ ಯಾವತ್ತೂ ನರ್ವಸ್ ಆಗಿಲ್ಲ. ನನ್ನ ಪ್ರಕಾರ ಕ್ಯಾಮ್ರಾ ನನ್ನ ಬೆಸ್ಟ್ ಫ್ರೆಂಡ್. ಹೀಗಾಗಿ ಹಾಡಿನ ಶೂಟಿಂಗ್ ಆಗಿ ನಾನು ಕಾಯ್ತಾ ಇದ್ದೀನಿ ಎಂದು ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಅಭಿನಯದ ತಾಯಿಯ ಮಡಿಲು ಸಿನಿಮಾದಲ್ಲಿ ರಕ್ಷಿತಾ ಕೊನೆಯದಾಗಿ ಅಭಿನಯಿಸಿದ್ರು. ಸದ್ಯಕ್ಕೆ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.